ನಮಸ್ಕಾರ ಫ್ರೆಂಡ್ಸ್, ನಾನು ಮಂಜುನಾಥ್ ಫ್ರಮ್ ಮೇಕ್ ಇನ್ ಮೈಂಡ್. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಮಾರ್ಟ್ಫೋನ್ ಅಥವಾ ಆಂಡ್ರಾಯ್ಡ್ ಫೋನ್ ಇದೆ ಅಂದರೆ ಅದರಲ್ಲಿ ಶೇಕಡ 99.99% ಅಷ್ಟು ಜನಗಳು ಈ ವಾಟ್ಸಪ್ನ ಯೂಸ್ ಮಾಡ್ತಿರ್ತೀವಿ. ವಾಟ್ಸಪ್ನ ನಾವು ಯೂಸ್ ಮಾಡ್ತಿರ್ತೀವಿ. ಬಟ್ ಈ ವಾಟ್ಸಪ್ನ ನಾವು 99.99% ಜನ ಯೂಸ್ ಮಾಡಿದ್ರೂ ಸಹ ಅದರಲ್ಲಿರುವಂತಹ ಕೆಲವೊಂದು ಟ್ರಿಕ್ಸ್ಗಳು ನಮಗೆ ಗೊತ್ತಿರಲ್ಲ. ಸೊ ಈ ಒಂದು ವೀಡಿಯೋದಲ್ಲಿ, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಆ ಥರದ್ದು ಒಂದು 4 ಟ್ರಿಕ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇ ಬಿ ನಿಮಗೆ ಗೊತ್ತಿರ್ಬೋದು, ಒಂದು 90% ಅಷ್ಟು ಜನಗಳಿಗೆ ಗೊತ್ತಿರಲ್ಲ. ಆ ಥರ ಟ್ರಿಕ್ಸ್ನ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ಮೊದಲನೇ ಟ್ರಿಕ್ ಏನಂದರೆ, ಕೆಲವೊಬ್ಬರು ಈ ವಾಟ್ಸಪ್ಪಲ್ಲಿ ಈ ರೀಡ್ ರೆಸಿಪ್ಟನ್ನ ಆಫ್ ಮಾಡಿರ್ತಾರೆ, ರೀಡ್ ರೆಸಿಪ್ಟನ್ನ ಆಫ್ ಮಾಡಿರ್ತಾರೆ. ಹಾಗೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಾನು ಈ ಫೋನಲ್ಲಿ ಇಲ್ಲಿ ಹಾಯ್ ಅಂತ ಮೆಸೇಜ್ ಮಾಡ್ತೀನಿ. ನೋಡಿ, ಹಾಯ್ ಅಂತ ಮೆಸೇಜ್ ಮಾಡ್ತೀನಿ. ನೋಡಿ, ಇಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಹ ಇಲ್ಲಿ ನೋಡಿ, ಇಲ್ಲಿ ರೀಡ್ ಆಗಿದೆ. ಬಟ್ ಇಲ್ಲಿ ನೋಡಿ, ಡಬಲ್ ಟಿಕ್ ಬರ್ತಿದೆ ಹೊರತು ಬ್ಲೂ ಟಿಕ್ ಬರ್ತಿಲ್ಲ. ಅಂದರೆ ಇವ್ರು ರೀಡ್ ಮಾಡಿದಾರಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ಹಾಯ್ ಅಂತ ಮಾಡ್ತೀನಿ. ನೋಡಿ ನೋಡಿ, ಇಲ್ಲಿ ಡಬಲ್ ಟಿಕ್ ಬರ್ತಿದೆ, ಬಟ್ ಇಲ್ಲಿ ರೀಡ್ ಆಗ್ತಿದೆ, ಬಟ್ ಇಲ್ಲಿ ಬ್ಲೂಟಿಕ್ ಬರ್ತಿಲ್ಲ. ಯಾಕಂದರೆ ಇವರು ರೀಡ್ ರಿಸಿಪ್ಟ್ ಆಫ್ ಮಾಡಿದ್ದಾರೆ. ಈ ಫೋನಲ್ಲಿ ರೀಡ್ ರಿಸಿಪ್ಟ್ ಆಫ್ ಆಗಿರೋದ್ರಿಂದ ಇಲ್ಲಿ ಇವ್ರು ರೀಡ್ ಮಾಡ್ತಿದ್ದಾರೆ ಇಲ್ವ ಅಂತ ನಮ್ಮ ಫೋನಲ್ಲಿ ಗೊತ್ತಾಗ್ತಿಲ್ಲ. ಸೊ ಈಗ ಏನು ಮಾಡಬೇಕು ಅಂದರೆ, ಇವ್ರು ನಮ್ಮ ಮೆಸೇಜ್ನ ನೋಡ್ತಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೇಕು ಅಂದರೆ, ಸೊ ನಾವೇನು ಮಾಡಬೇಕು ಅಂದರೆ, ಒಂದು 2 ಸೆಕೆಂಡ್ದು ಆಡಿಯೋ ಮೆಸೇಜ್ ಕಳಿಸ್ಬೇಕಾಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು, 2 ಸೆಕೆಂಡ್ ಆಯಿತು, 3 ಸೆಕೆಂಡ್ ಆಯಿತು. ನೋಡಿ, ಆಡಿಯೋ ಮೆಸೇಜ್ನ ನೋಡಿ, ನಾನು ಕಳಿಸಿದ್ದೀನಿ, ಇಮಿಡಿಯೇಟ್ ಕಳಿಸಿದ್ದೀನಿ. ನೋಡಿ, ಸೆಂಡ್ ಆಗ್ತಿದೆ. ನೋಡಿ, ಕಳಿಸಿದ್ದೀನಿ. ಇವಾಗ ನೋಡಿ, ಇವರು ಆಡಿಯೋ ಮೆಸೇಜ್ನ ಪ್ಲೇ ಮಾಡಿದ ತಕ್ಷಣ, ನೋಡಿ ಆಡಿಯೋ ಮೆಸೇಜ್ನ ಪ್ಲೇ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬ್ಲೂಟಿಕ್ ಬಂದಿದೆ. ಅಂದರೆ ಇವರು ಮೆಸೇಜ್ ನೋಡಿದ್ರು ಅಂತ ಇಮಿಡಿಯೇಟ್ಲಿ ನಮಗೆ ಗೊತ್ತಾಗುತ್ತೆ. ಇದು ಮೊದಲನೇ ಟ್ರಿಕ್ಕು. ಫ್ರೆಂಡ್ಸ್, ನನ್ನ ಮೊದಲನೇ ಟ್ರಿಕ್ಕಲ್ಲಿ ಏನು ಹೇಳ್ಕೊಟ್ಟೆ ಅಂದರೆ, ಇನ್ ಕೇಸ್ ಯಾರಾದರೂ ರೀಡ್ ರಿಸಿಪ್ಟ್ನ ಆಫ್ ಮಾಡ್ಕೊಂಡಿದ್ರೆ, ಅವರು ಫೋನಲ್ಲಿ ನಮ್ಮ ಮೆಸೇಜ್ನ ರೀಡ್ ಮಾಡಿದ್ರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಈ ಆಡಿಯೋ ಮೆಸೇಜ್ನ ಕಳಿಸ್ಬಿಟ್ಟು ಯಾವ ಥರ ತಿಳ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಟ್ಟೆ. ನನ್ನ 2ನೇ ಟ್ರಿಕ್ಕಲ್ಲಿ ಈ ರೀಡ್ ರೆಸಿಪ್ಟ್ ಆಫ್ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಂದರೆ, ಅವರು ರೀಡ್ ರೆಸಿಪ್ಟ್ ಆಫ್ ಮಾಡಿಕೊಂಡಾಗ ಬೇರೆ ಯಾರಾದರೂ ನಿಮ್ಮನ್ನ ಚೆಕ್ ಮಾಡೋಕ್ಕೆ ಅವರು ಆಡಿಯೋ ಮೆಸೇಜ್ ಕಳಿಸಿದ್ರು ಪರವಾಗಿಲ್ಲ. ನಾನು ನೋಡಿ, ಇಲ್ಲಿ ಆಡಿಯೋ ಮೆಸೇಜ್ನ ಕಳಿಸ್ತೀನಿ. ನೋಡಿ, ಆಡಿಯೋ ಬಂದಿದೆ. ಸೊ ಇಲ್ಲಿ ಆಡಿಯೋ ಬಂದಿದೆ. ನೋಡಿ, ಅವರು ಆಡಿಯೋ ಮೆಸೇಜ್ ಕಳಿಸಿದ್ರು ಸಹ ನಿಮ್ಮನ್ನು ಚೆಕ್ ಮಾಡೋಕ್ಕೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಓಪನ್ ಮಾಡಬೇಡಿ. ಸೊ ಓಪನ್ ಮಾಡಿದ್ರಿ ಅಂದರೆ ಡೈರೆಕ್ಟಾಗಿ ಇಲ್ಲಿ ಬ್ಲೂ ಟಿಕ್ ಬಂದುಬಿಡುತ್ತೆ ಅವ್ರ ಫೋನಲ್ಲಿ. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು ಡೈರೆಕ್ಟು ಫೈಲ್ ಮ್ಯಾನೇಜರಿಗೆ ಹೋಗಬೇಕು. ಎಲ್ಲ ಫೋನಲ್ಲೂ ಫೈಲ್ ಮ್ಯಾನೇಜರ್ ಅನ್ನೋದು ಇದ್ದೇ ಇರುತ್ತೆ. ಸೊ ಫೈಲ್ ಮ್ಯಾನೇಜರಿಗೆ ಹೋಗಬೇಕು. ಫೈಲ್ ಮ್ಯಾನೇಜರಲ್ಲಿ ನೀವು ಈ ವಾಟ್ಸಪ್ ಫೋಲ್ಡ್ರನ್ನ ಓಪನ್ ಮಾಡಬೇಕು. ನೋಡಿ, ವಾಟ್ಸಪ್ ಫೋಲ್ಡ್ರನ್ನ ಓಪನ್ ಮಾಡಿದ್ದೀನಿ. ಈ ವಾಟ್ಸಪ್ ಫೋಲ್ಡ್ರಲ್ಲಿ ಮೀಡಿಯಾ ಹೋಗಬೇಕು. ಮೀಡಿಯಾ ಓಪನ್ ಮಾಡಿದ್ದೀನಿ. ಅಲ್ಲಿ ವಾಟ್ಸಪ್ ವಾಯ್ಸ್ ನೋಟ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನು ಓಪನ್ ಮಾಡಿ. ನೋಡಿ, ಇಲ್ಲಿ ಆಡಿಯೋ ಪ್ಲೇ ಮಾಡಿದ್ದೀನಿ. ಈಗ ಮತ್ತೆ ರಿವರ್ಸ್ ವಾಟ್ಸಪ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ಆಡಿಯೋ ಇಲ್ಲಿ ಪ್ಲೇ ಆಗಿಲ್ಲ. ಹಾಗೆಯೇ ಇಲ್ಲಿ ನೋಡಿ, ಈ ಫೋನಲ್ಲಿ ಬ್ಲೂಟಿಕ್ ಬಂದಿಲ್ಲ. ಸೊ ಅಂದರೆ ನಾವಿಲ್ಲಿ ಅವರು ಏನು ಕಳಿಸಿದ್ರಿ ಅಂತ ಈ ನಮ್ಮ ಫೋನಲ್ಲಿ ಕೇಳಿಸ್ಕೊಂಡ್ರೂ ಸಹ ಅವರಿಗೆ ಗೊತ್ತಾಗಿಲ್ಲ, ಇಲ್ಲಿ ಬ್ಲೂಟಿಕ್ ಬಂದಿಲ್ಲ. ಸೊ ಇದು ನನ್ನ 2ನೇ ಟ್ರಿಕ್. ಫ್ರೆಂಡ್ಸ್, ನನ್ನ 3ನೇ ಟ್ರಿಕ್ ಏನಂದರೆ, ಇವಾಗ ನಾವೇನಾದರೂ ಸೀಕ್ರೆಟ್ ಮೆಸೇಜ್ಗಳನ್ನ ಕಳಿಸ್ಬೇಕು ಅಂದರೆ, ಈ ವಾಟ್ಸಪ್ಪಲ್ಲಿ ಇನ್ಬಿಲ್ಟ್ ಸೆಕ್ಯೂರಿಟಿ ಫೀಚರ್ ಇರಲ್ಲ. ಇನ್ ಕೇಸ್ ಯಾರಾದರೂ ಫೋನ್ ಇಟ್ಕೊಂಡಾಗ ನಾವು ಮಾಡಿರೋ ಚಾಟ್ನ ಅಥವಾ ಇಂಪಾರ್ಟೆಂಟ್ ಏನಾದರೂ ಮೆಸೇಜ್ ಕಳಿಸಿರೋದನ್ನ ನೋಡ್ಬೋದು. ಸೊ ಆಗ ಏನು ಮಾಡಬೇಕು ಅಂದರೆ, ಏನು ಮಾಡೋದಂತ ಗೊತ್ತಾಗಲ್ಲ. ಇನ್ ಕೇಸ್ ಯಾರಾದರೂ ನಮ್ಮ ಪೇರೆಂಟ್ಸೇ ಫೋನ್ ಕೇಳಿದಾಗ ನಾವು ಅವರಿಗೆ ಕೊಡಲ್ಲ ಅನ್ನೋಕ್ಕಾಗಲ್ಲ. ಆಮೇಲೆ ವಾಟ್ಸಪ್ ಓಪನ್ ಮಾಡಿಕೊಡಿ ಅಂದಾಗ ಸೆಕ್ಯೂರಿಟಿನ ಲಾಕ್ನ ಓಪನ್ ಮಾಡೋದಲ್ಲೇ ಇರೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡಬೇಕು, ಏನಾದರೂ ಸೀಕ್ರೆಟ್ ಮೆಸೇಜು ಸಖತ್ತು ಸೆಕ್ಯೂರ್ಡಾಗಿ ಏನಾದರೂ ಯಾರಿಗಾದ್ರು ಕಳಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾವು ಮಾಡಿರೋ ಮೆಸೇಜ್ನ ಎನ್ಕ್ರಿಪ್ಟ್ ಮಾಡಬೇಕು. ಏನು ಮಾಡಬೇಕು ಅಂತ ನಿಮಗೆ ಲೈವಾಗಿ ತೋರಿಸ್ತೀನಿ. ನೀವು ಮೊದಲು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಕೋಡೆಕ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕೋಡೆಕ್ ಅಂತ ಅಪ್ಲಿಕೇಶನ್ ಕಾಣಿಸಿದೆಯಲ್ಲ. ಸೊ ಇದೇನಂದರೆ, ಇದು ಎನ್ಕೋಡರ್ ಆಪು. ಸೊ ನೋಡಿ, ಇದನ್ನು ಓಪನ್ ಮಾಡ್ತೀನಿ ನಾನು. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ನೋಡಿ, ಇಲ್ಲಿ ಮೈ ಮೈ ನೇಮ್ ಈಸ್ ಮೇಕ್ ಇನ್ ಮೈಂಡ್. ನೋಡಿ, ಮೈ ನೇಮ್ ಈಸ್ ಮೈ ಮೇಕ್ ಇನ್ ಮೈಂಡ್ ಅಂತ ಟೈಪ್ ಮಾಡಿದ್ದೀನಿ. ನೋಡಿ, ಅದು ಕರೆಸ್ಪಾಂಡಿಂಗಾಗೆ ಎನ್ಕ್ರಿಪ್ಟ್ ಆಗಿ ಅದರದ್ದು ಕೋಡು
ನೋಡಿ ಈ ಥರ ಬರುತ್ತೆ ಆಸ್ಕಿ. ಇಲ್ಲಿ ನೋಡಿ ಡಿಫ್ರೆಂಟ್ ಮೆಥಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ತುಂಬ ಮೆಥಡ್ಗಳಿದ್ದಾವೆ ಇಲ್ಲಿ ನೋಡಿ. ಇಲ್ಲಿ ತುಂಬ ಮೆಥಡ್ಗಳಿದ್ದಾವೆ, ಬೈನರಿ ಇದೆ, ಎಕ್ಸಾ ಇದೆ, ಆಕ್ಟಲ್ ಇದೆ, ರಿವರ್ಸರ್ ಇದೆ, ಅಪ್ಪರ್ ಕೇಸ್ ಇದೆ, ಲೋವರ್ ಕೇಸ್ ಇದೆ, ಸಬ್ಸ್ಕ್ರಿಪ್ಟ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ ಆಸ್ಕಿ, ಆಸ್ಕಿಲಿ ಇದು ಈ ಥರ ಬರ್ತಿದೆ ನೋಡಿ. ಬೈನರಿ ಕೊಟ್ಟರೆ 10 10 10 ಈ ಥರ ಬರ್ತವೆ. ಸೊ ಅದೇ ನೀವು ಇಲ್ಲಿ ಮೆಥಡ್ನ ಚೇಂಜ್ ಮಾಡ್ತೀರ ಅಂದ್ಕೊಳ್ಳಿ, ಅಪ್ಸೈಡ್ ಡೌನ್ ಕೊಟ್ರಿ ಅಂದಿ ನೋಡಿ ಉಲ್ಟಾ ಬರ್ತವೆ. ಸೊ ಅಥವಾ ನೀವು ಝಿಗ್ಝಾಗ್ ಝಾಲೋಬಿಗ್ ಅಂತ ಇದೆ, ಸೊ ಕೊಡಿ ನೋಡಿ ಈ ಥರ ಬರುತ್ತೆ. ಸೊ ತುಂಬಾ ಇಲ್ಲಿ ಎನ್ಕೋಡಿಂಗ್ ಟೆಕ್ನಿಕ್ಗಳಿದ್ದಾವೆ, ತುಂಬಾ ನೀವು ಈಸಿಯಾಗಿ ನಿಮ್ಮ ಮೆಸೇಜ್ನ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ಲಾಗಿ ಬೈನರಿ ತಗೊಳ್ತೀನಿ ನೋಡಿ, ನೋಡಿ ಮೈ ನೇಮ್ ಈಸ್ ಮೇಕ್ ಇನ್ ಮೈಂಡ್ ಟೈಪ್ ಮಾಡಿದ್ದೀನಿ. ಸೊ ನೀವೇನು ಮಾಡ್ತೀರ ಅಂದರೆ ಇಲ್ಲಿ ಕಾಪಿ ಆಪ್ಷನ್ ಇದೆ ನೋಡಿ, ಸೊ ನೋಡಿ ಇಲ್ಲಿ ಕಾಪಿ ಆಪ್ಷನ್ ಇದೆ. ಸೊ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ ನೋಡಿ, ಕಾಪಿ ಆಗಿದೆ ಅಂತ ಇಲ್ಲಿ ಪಾಪ ಬಂದಿದೆ. ಸೊ ಡೈರೆಕ್ಟ್ ನಾನು ವಾಟ್ಸಪ್ಗೆ ಹೋಗ್ತೀನಿ, ನೀವು ಯಾರಿಗೆ ಕಳಿಸ್ಬೇಕು ಅವರಿಗೆ. ಸೊ ಇಲ್ಲಿ ಪೇಸ್ಟ್ ಮಾಡಿ ನೋಡಿರಲ್ಲ, ಪೇಸ್ಟ್ ಮಾಡಿ ಕಳಿಸಿ. ಯಾರಿಗೂ ಗೊತ್ತಾಗಲ್ಲ ಈ ಥರ ಕಳಿಸಿದ್ರೆ, ಇವ್ರೇನು ಮೆಸೇಜ್ ಕಳಿಸಿದ ಅಂತ ಯಾರಿಗೂ ಸಹ ಗೊತ್ತಾಗಲ್ಲ. ಸೊ ಅವರು ನೀವು ಯಾರಾದರೂ ರಿಸೀವ್ ಮಾಡಿರೋರು ಈ ಮೆಸೇಜ್ನ ಹೇಗೆ ಓದೋದು ಅಂತ ಏನಾದರೂ ಕೇಳಿದರೆ, ಮಾಮೂಲಿ ಈ ಮೆಸೇಜ್ನ ಏನು ಮಾಡಬೇಕು ಅಂದರೆ ನೀವು ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡಿಕೊಂಡು ಮಾಮೂಲಿ ಅವರು ಸಹ ಈ ಕೋಡಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿ ಕೋಡ್ ಜಾಗ ಇರುತ್ತಲ್ಲ, ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಇಲ್ಲಿ ಮೆಸೇಜ್ನ ಎನ್ಕೋಡ್ ಮಾಡೋಕ್ಕೆ, ಇಲ್ಲಿ ಡಿ ಕೋಡ್ ಮಾಡೋಕ್ಕೆ. ಸೊ ಇಲ್ಲಿ ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಇಲ್ಲಿ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ರಿಸೀವ್ ಮಾಡಿರೋದನ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕು ನೋಡಿ. ಇಲ್ಲಿ ಪೇಸ್ಟ್ ಮಾಡಿದೆ, ಆಟೋಮೆಟಿಕಲ್ ಇಲ್ಲಿ ಮೈ ನೇಮ್ ಈಸ್ ಮೇಕ್ ಇನ್ ಮೈಂಡ್ ಅಂತ ಬಂತು. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಬೇರೆಯವರಿಗೆ ಒಂದು ಸೀಕ್ರೆಟ್ ಮೆಸೇಜ್ನ ಕಳಿಸ್ಬೋದು. ಇದು ನನ್ನ 3ನೇ ಟ್ರಿಕ್ ಫ್ರೆಂಡ್ಸ್. ನನ್ನ 4ನೇ ಟ್ರಿಕ್ಕಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ, ಈ ರೀಸೆಂಟಾಗಿ ವಾಟ್ಸಪ್ಪಲ್ಲಿ ಒಂದು ರೂಲ್ಸ್ ಬಂದಿದೆ, ನೀವು ಯಾವುದೇ ಒಂದು ಮೆಸೇಜ್ನ 5 ಜನಕ್ಕಿಂತ ಹೆಚ್ಚು ಜನಗಳಿಗೆ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಒಂದು ಮೆಸೇಜ್ನ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 3 4 5 ನೋಡಿ 5 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ 6 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಆಗಲ್ಲ ನೋಡಿ. ಯು ಕ್ಯಾನ್ ಓನ್ಲಿ ಶೇರ್ ವಿತ್ 5 ಚಾಟ್ಸ್, ಅಂದರೆ 5 ಜನಕ್ಕೆ ಮಾತ್ರ ಶೇರ್ ಮಾಡಬೇಕು. ಇದು ತುಂಬಾ ಒಂಥರ ಇನ್ಸ್ ಆಗುತ್ತೆ. ಇವಾಗ ನೀವೇನಾದರೂ ಒಂದು ಮೆಸೇಜ್ನ ತುಂಬ ಜನಕ್ಕೆ ಏನಾದರೂ ಕಳಿಸ್ಬೇಕು, ಅಥವಾ ತುಂಬ ಜನಕ್ಕೆ ಕಳಿಸ್ಬೇಕಾಗಿರೋ ಮೆಸೇಜ್ನ ಈ 5-10 ಜನಕ್ಕೆ ಕಳಿಸ್ಬೇಕು ಅಂದರೆ ಟೈಮು ಸಹ ಜಾಸ್ತಿ ತಗೊಳುತ್ತೆ, ಮತ್ತು ಒಂಥರ ಇನ್ಸ್ಟೆಂಟ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಂದು ವೀಡಿಯೋ ಲಿಂಕ್ನ ತುಂಬ ಜನಕ್ಕೆ ಕಳಿಸ್ಬೇಕು ಅನ್ನೋದಾದರೆ ನಾನು 5-10 ಜನಕ್ಕೆ ಕಳಿಸ್ಬೇಕು, ಅದಕ್ಕೆ ತುಂಬ ಟೈಮು ಕನ್ಸ್ಯೂಮ್ ಆಗುತ್ತೆ, ತುಂಬ ಒಂಥರ ಇರಿಟೇಟ್ ಫೀಲು ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಬ್ಯಾಗ್ ಬಂದು ಇಲ್ಲಿ ನೋಡಿ, ಇಲ್ಲಿ ಮೆನು ಬಟನ್ ಇದೆಯಲ್ಲ, ಸೊ ಇಲ್ಲಿ ಮೆನು ಬಟನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನ್ಯೂ ಬ್ರಾಡ್ಕಾಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ನ್ಯೂ ಬ್ರಾಡ್ಕಾಸ್ಟ್ ಅಂತ ಕ್ಲಿಕ್ ಮಾಡಿದರೆ, ಸೊ ಈ ನ್ಯೂ ಬ್ರಾಡ್ಕಾಸ್ಟಲ್ಲಿ ನಿಮಗೆ ಎಷ್ಟು ಜನ ಬೇಕು ಅಷ್ಟು ಜನನ, ಅಂದರೆ ಮ್ಯಾಕ್ಸಿಮಮ್ 250 ಮೆಂಬರ್ಸ್ನ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಜನಕ್ಕೂ ನೀವು ಮೆಸೇಜ್ನ ಸೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಮೆಸೇಜ್ನ ಇನ್ನೊಂದು ನನ್ನ ವೀಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ತೀನಿ, ಕಾಪಿ ಮಾಡಿಕೊಂಡು ಇಲ್ಲಿ ನ್ಯೂ ಬ್ರಾಡ್ಕಾಸ್ಟ್ ಕೊಡ್ತೀನಿ ನೋಡಿ, ನ್ಯೂ ಬ್ರಾಡ್ಕಾಸ್ಟ್ ಕೊಟ್ಟಿದ್ದೀನಿ ನೋಡಿ. 5ಕ್ಕಿಂತ ಹೆಚ್ಚು ಜನನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, 1 2 3 4 5 6 7 8 9 10 11 ನೋಡಿ, 12 13 ಒಂದು 13 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. 13 ಮೆಂಬರ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋ ಇಲ್ಲಿ 13 of 256 ಅಂತ ತೋರಿಸಿದೆ, ಅಂದರೆ 256 ಜನಕ್ಕೂ ಸಹ ಅಟ್ ಎ ಟೈಮ್ ಮೆಸೇಜ್ನ ಕಳಿಸ್ಬೋದು. ಇವಾಗ ರೈಟ್ ಕ್ಲಿಕ್ ಕೊಡು, ರೈಟ್ ಕ್ಲಿಕ್ ಕೊಟ್ಟು ನಿಮಗೆ ಏನು ಮೆಸೇಜ್ ಬೇಕು ಆ ಮೆಸೇಜ್ನ ಇಲ್ಲಿ ಟೈಪ್ ಮಾಡಿ, ನಾನು ನನ್ನ ವೀಡಿಯೋ ಲಿಂಕ್ನ ಪೇಸ್ಟ್ ಮಾಡ್ತೀನಿ ನೋಡಿ, ಸೆಂಡ್ ಮಾಡಿದ್ದೀನಿ ನೋಡಿ. 13 ಜನಕ್ಕೂ ಒಂದೇ ಬಾರಿ ಇದು ಸೆಂಡ್ ಆಗಿದೆ, 13 ಜನಕ್ಕೂ ಒಂದೇ ಬಾರಿ ಸೆಂಡ್ ಆಗಿದೆ. ಇದೇನಪ್ಪ ಇದು ಗ್ರೂಪ್ ಆ ಥರ ಕ್ರಿಯೇಟ್ ಆಯಿತು ಅಂತ ಏನು ಅಂದ್ಕೋಬೇಡಿ, ಯಾಕಂದರೆ ಇಲ್ಲಿ ನಿಮಗೆ ಗ್ರೂಪ್ ಆ ಥರ ಕಾಣಿಸಿದ್ರೂ ಸಹ ಅವರಿಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಹೋಗಿರುತ್ತೆ, ಯಾವುದೇ ರೀತಿ ಗ್ರೂಪ್ ಏನು ಕ್ರಿಯೇಟ್ ಆಗಿರಲ್ಲ. ಇದು ತುಂಬಾ ಒಂದು ಯೂಸ್ಫುಲ್ ಟ್ರಿಕ್ ಅಂತ ನಾನು ಹೇಳ್ಬೋದು, ತುಂಬಾ ಒಂದು ಯೂಸ್ಫುಲ್ ಟ್ರಿಕ್. ಸೊ ಇದು ನನ್ನ 4 ಟ್ರಿಕ್ಗಳು ವಾಟ್ಸಪ್ಪಲ್ಲಿ. ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮುಂದೆ ಬರುವ ವೀಡಿಯೋಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.